ಎಂ ಎ ಬಿ ಎಡ್ ವಿದ್ಯಾಭ್ಯಾಸ ಮಾಡಿ ಕೆಲಸ ಸಿಗದೆ ಮನೆಯವ್ರನ್ನ ಸಾಕೋಕ್ಕಾಗದೆ ಕೈಲಾಗದ ಪರಿಸ್ಥಿತಿಯಲ್ಲಿರೋಂಥ ಅಂಗವಿಕಲ ಯುವತಿ. ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ದುಡಿಯೋಕ್ಕೆ ಶಕ್ತಿ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡಿರೋಂಥ ತಾಯಿ. ನನ್ನ ಹೆಸರು ಜ್ಯೋತಿ, ನಾನು ಎಂ ಎ ಬಿ ಎಡ್ ಮಾಡ್ಕೊಂಡಿದ್ದೀನಿ ವಿದ್ಯಾಭ್ಯಾಸ. ಆದರೆ ನಮ್ಮ ಸಮಾಜದಲ್ಲಿ ನಾನೊಬ್ಬ ಅಂಗವಿಕಲ ಆಗಿರೋದ್ರಿಂದ ನನ್ನನ್ನು ಏನು ಟ್ರೀಟ್ ಮಾಡೋ ವಿಧಾನನೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಸಮಾಜದಲ್ಲಿ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಅಷ್ಟೇ ಅಲ್ದಿರ ನಮ್ಮಮ್ಮ ಒಬ್ಬ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಇವಾಗ ಇನ್ನೊಂದು ಸಮಸ್ಯೆ ಉದ್ಭವ ಆಗಿದೆ. ಸಾಲ್ವ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಿದೆ. ನಮ್ಮ ಫ್ಯಾಮಿಲಿ ಏನ್ ನನ್ನ ಕುಟುಂಬ ಅನ್ನೋದು ನನ್ನ ಸಂಪಾದನೆ ಮೇಲೆ ಅವಲಂಬಿತ ಆಗಿತ್ತು. ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅವ್ರ ಹತ್ರ ಇರೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಆ ಹೋಗ್ತಾ ಇದ್ದ ಜಾಬ್ ಕೂಡ ಬಿಟ್ಬಿಟ್ಟಿದೀನಿ. ಇವಾಗ ನಮ್ಮ ಕುಟುಂಬನ ಪೋಷಣೆ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಿದೆ. ಈ ವಿಚಾರ ನಮ್ಮ ಸಂಘಟನೆ ಪದಾಧಿಕಾರಿಗಳ ಮುಖಾಂತರ ನನಗೆ ಗೊತ್ತಾಗುತ್ತೆ. ಈ ವಿಚಾರ ತಿಳಿದ ಮೇಲೂ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ವಿಚಾರ ತಿಳಿದ ತಕ್ಷಣ ನಾವು ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರಿಗೇನು ಬೇಕು ಅಂತ ಕೇಳ್ತೀವಿ. ಈಗ ನಿಮ್ಮ ಕುಟುಂಬಕ್ಕೆ ಪೋಷಣೆಗೆ ನಿಮಗೆ ಏನು ಕೊಟ್ರೆ ಅನುಕೂಲ ಆಗುತ್ತೆ? ಸದ್ಯಕ್ಕೆ ಅಂತಂದ್ರೆ ನಾನು ಟೈಲರಿಂಗ್ ಕಲ್ತಿದ್ದೀನಿ. ಒಂದು ಮಿಷನ್ ಕೊಟ್ರೆ ಒಂದು ಸ್ವಲ್ಪ ದಿನ ನಮ್ಮ ಫ್ಯಾಮಿಲಿನ ಸುಧಾರಣೆ ಮಾಡ್ಬೋದು. ಇವ್ರ ಸಮಸ್ಯೆನೆಲ್ಲ ಕೇಳ್ಬಿಟ್ಟು ನಾನು ಇವ್ರಿಗೊಂದು ಮಾತು ಕೊಡ್ತೀನಿ. ನೀವು ಭಯ ಪಡ್ಬೇಡ್ರಮ್ಮ, ನಿಮ್ ಜೊತೆ ನಿರಂತರವಾಗಿ ನಾನು ಇದ್ದೀನಿ. ನಾನು ನಿಮ್ಮ ಮನೆ ತನಕ ಬಂದಿದ್ದೇನೆಂದ್ರೆ ನಿಮ್ಮ ಮುಖದಲ್ಲಿ ನಗು ನೋಡ್ಬೇಕು, ನೀವು ಸಂತೋಷವಾಗಿರ್ಬೇಕು. ನಿಮ್ಮ ಮನೇಲಿ ಇವತ್ತು ದುಡಿಯೋಕೆ ಯಾರು ಇಲ್ಲ, ಸಂಪಾದನೆ ಯಾರ್ದು ಇಲ್ಲ. ನಾನಿದ್ದೀನಿ ನಿಮ್ಮ ಅಣ್ಣನ ತರ ಧೈರ್ಯವಾಗ ಆರಾಮಾಗಿರಿ, ಸರಿನಾ? ನಮ್ಮ ಸಂಘಟನೆಯಿಂದ ನಾವು ಭರವಸೆ ಕೊಟ್ರೆ ನಮ್ಗೆ ಎಷ್ಟೇ ಕಷ್ಟ ಆಗಲಿ ಅವ್ರು ಕೊಟ್ಟಿರೋಂಥ ಮಾತನ್ನ ಉಳಿಸ್ಕೊಂತೀವಿ. ದಿ ನೆಕ್ಸ್ಟ್ ಡೇ ಅವರು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೇ ಕೆ ಜಿ ಎಫ್ ಹೋಗಿ ಹೊಲಿಗೆ ಯಂತ್ರನ ರೆಡಿ ಮಾಡಿಸಿ ತಗೊಂಬಂದು ಕೊಡ್ತೀವಿ. ಆ ಮಗು ನಮ್ಮನ್ನು ಕೇಳಿದ್ದು ನನಗೆ ದುಡಿಯಕ್ಕೆ ಶಕ್ತಿ ಇದೆ, ದಯವಿಟ್ಟು ಒಂದು ಹೊಲಿಗೆ ಯಂತ್ರ ಕೊಡಿಸಿ ಅಂತ. ಆದರೆ ಆ ಗ್ರಾಮದಲ್ಲಿ ನಮ್ಮ ಸಂಘಟನೆ ಅವ್ರನ್ನ ಕೇಳಿದೆ ಅವ್ರಿಗೆ ಏನು ಕಷ್ಟ ಅಂತ. ಅವರು ಅವ್ರ ತಾಯಿಗೆ ಹೃದಯ ಚಿಕಿತ್ಸೆಗೆ ದುಡ್ಡಿಲ್ಲ, ಏನಾದರೂ ಮಾಡಿ ದುಡ್ಡು ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತೇಳಿದರು. ಆ ಹುಡುಗಿಗೆ ಗೊತ್ತಾಗ್ದಿರಾ, ಹೊಲಿಗೆ ಯಂತ್ರ ಕೊಡಿಸೋದ್ರ ಜೊತೆಗೆ ಅವ್ರ ತಾಯಿ ಚಿಕಿತ್ಸೆಗೆ ಅಂದರೆ 3 ತಿಂಗಳ ಚಿಕಿತ್ಸೆಗೆ ಎಷ್ಟು ದುಡ್ಡಾಗುತ್ತೋ ಅಷ್ಟು ದುಡ್ಡನ್ನು ನಮ್ಮ ಸಂಘಟನೆಯಿಂದ ನಾವೇ ಕೊಟ್ಟಿವಿ. ಏನೋ ಹ್ಯಾಂಡಿಕ್ಯಾಪ್ ಆಗೈತೆ, ಅಂಗವಿಕಲ್ಯ, ಯಾರೋ ಏನೋ ಇದು ಮಾಡ್ತಾರೆ, ಅದಕ್ಕೆಲ್ಲ ನೋವು ಕೊಡಕ್ಕೆ ಹೋಗ್ಬೇಡಿ. ನಾನಿರೋ ತನಕ ಏನೇ ಬೇಕಾಯ್ತು ಒಂದೇ ಒಂದು ಫೋನ್ ಮಾಡಿ ಓಕೆನಾ? ಥ್ಯಾಂಕ್ ಯು. ನಾನು ಹೋಗ್ತಾ ಇದ್ದು ಜಾಬ್ ಬಿಟ್ಬಿಟ್ಟೆ, ನನ್ನ ಫ್ಯಾಮಿಲಿ ಲೀಡ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಸದ್ಯಕ್ಕೆ ನಿನ್ನ ಕಷ್ಟ ನಿವಾರಣೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ ಅಂತ ಕೇಳೋದು. ಅದಕ್ಕೆ ನಾನು ಟೈಲರಿಂಗ್ ಕಲ್ತಿದ್ದೀನಿ, ಅಟ್ಲೀಸ್ಟ್ ಒಂದು ಟೈಲರಿಂಗ್ ಮಿಷನ್ ಆದ್ರೂ ಕೊಟ್ರೆ ಅದರಿಂದ ಸಂಪಾದನೆ ಮಾಡ್ಬಿಟ್ಟು ನನ್ನ ಕುಟುಂಬನ ಪೋಷಣೆ ಮಾಡ್ಬೋದು ಅಂತ ಹೇಳಿದೆ. ಈ ಮಿಷನ್ ಕೊಡ್ಸಿದ ಅಷ್ಟೇ ಅಲ್ದಿರಾ ನಮ್ಮ ಕುಟುಂಬ ತುಂಬಾ ಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಏನು ಸಹಾಯ ಬೇಕಾಗಿತ್ತು, ಧನ ಸಹಾಯ ಬೇಕಾಗಿತ್ತು, ಅದನ್ನು ಸಹ ಸಂದೇಶನ ನಮ್ಗೆ ಸಹಾಯ ಮಾಡಿದರೆ ಇನ್ ಮುಂದೆ ನಿಮ್ಗೆ ಏನೇ ತೊಂದರೆ ಅದನ್ನು ಸಹ ನನ್ನ ಹತ್ರ ಹೇಳ್ಕೊಮ್ಮ, ನಾನು ನಿಮ್ ಅಣ್ಣ ಇದ್ದೀನಿ, ನಿಮ್ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನೋವನ್ನು ಅವರು ಸಹ ಹಂಚ್ಕೊಂಡು ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇದಕ್ಕೆಲ್ಲ ಹಣ ಹೇಗೆ ಬಂತು ಅಂತಾನ? ನನ್ನ ಬರ್ತ್ಡೇಗೆ ನನ್ಗೊಂದಷ್ಟು ಜನ ಸಪೋರ್ಟ್ ಮಾಡಿದ್ರು, ಆ ಹಣದಿಂದ ಇವ್ರಿಗೆ ಈ ಸಹಾಯ ಮಾಡೋದಕ್ಕೆ ಅನುಕೂಲ ಆಯಿತು. ನನಗೆಷ್ಟೇ ಕಷ್ಟ ಆಗಲಿ ನಮ್ಮ ಜನರ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಜೈ ಭೀಮ್. ಸಂದೇಶ್ ನನಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಂದೇಶ್ ಎ ಎಸ್ ಎಸ್ ಕೆನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ.